ಸ್ಯಾಂಡಲ್ವುಡ್ನ ನಟಿ ಅಮೂಲ್ಯ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಮಕ್ಕಳು ಹಾಗೂ ತಾಯಿ ಆರೋಗ್ಯವಾಗಿದ್ದಾರೆ ಎಂದು ಅಮೂಲ್ಯ ಅವರ ಪತಿ ಜಗದೀಶ್ ಚಂದ್ರ ಮಾಹಿತಿಯನ್ನ ನೀಡಿದ್ದಾರೆ ಫೇಸ್ಬುಕ್ ನಲ್ಲಿ ಈ ಕುರಿತು ಬರೆದುಕೊಂಡಿರುವ ಅವರು ಅಮೂಲ್ಯ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ತಾಯಿ ಹಾಗೂ ಮಕ್ಕಳು ಆರೋಗ್ಯವಾಗಿದ್ದಾರೆ ಈ ಪಯಣದಲ್ಲಿ ಜೊತೆಗಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಂದಿದ್ದಾರೆ ಅಮೂಲ್ಯ ಅವರು ಜಯನಗರದ ಕ್ಲೌಡ್ ನೆಟ್ ಹಾಸ್ಪಿಟಲ್ನಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಮಕ್ಕಳಿಗೆ ಜನ್ಮ ನೀಡಿತ್ತು ಸ್ಯಾಂಡಲ್ವುಡ್ ನಟಿಯರಾದ ರಮ್ಯಾ ಅಶಿಕಾ ರಂಗನಾಥ್ ಆಶಿಕಾ ಪೋನಾಚ ಸೋನುಗೌಡ ಅದ್ವಿತ ಶೆಟ್ಟಿ ಮೊದಲಾದ ದಂಪತಿಗೆ ಶುಭಾಶಯಗಳು ಹೇಳಿ ಈ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಕೂಡ ನೆಚ್ಚಿನ ನಟಿ ಅಮೂಲ್ಯಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಅಮೂಲ್ಯ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು ಚೆಲುವಿನ ಚಿತ್ತಾರದ ಚೆಲುವೆ ಈ ಸಿನಿಮಾದ ಮೂಲಕ ನಾಯಕಿಯಾದವರು ಅದರಲ್ಲಿನ ಪಾತ್ರದ ಪೋಷಣೆಗೆ ಅಪಾರ ಜನಪ್ರಿಯತೆಯನ್ನ ಗಳಿಸಿದವರು ಸಣ್ಣ ವಯಸ್ಸಿನಲ್ಲಿಯೇ ಖ್ಯಾತ ತಾರೆಯರೊಂದಿಗೆ ತೆರೆ ಹಂಚಿಕೊಂಡಿರುವ ಕೀರ್ತಿ ಇವರದ್ದು ಗಣೇಶ್ ಯಶ್ ಲವ್ಲಿ ಸ್ಟಾರ್ ಪ್ರೇಮ್ ಕೃಷ್ಣ ಅಜಯ್ ರಾವ್ ದುನಿಯಾ ವಿಜಯ್ ಮುಂತಾದ ಸ್ಟಾರ್ ಕಲಾವಿದರಿಗೆ ಜೋಡಿಯಾಗಿ ನಟಿಸಿದವರು ನಾನು ನನ್ನ ಕನಸು ಸಿನಿಮಾದಲ್ಲಿ ಬಹುಭಾಷಾ ಕಲಾವಿದ ಪ್ರಕಾಶ್ ರೈ ಜೊತೆಗೆ ತೆರೆ ಹಂಚಿಕೊಂಡು ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ ಚಿತ್ರರಂಗದಲ್ಲಿ ಬೇಡಿಕೆ ಇರುವ ನಟಿಯಾಗಿ ಗುರುತಿಸಿಕೊಂಡಿದ್ದ ಅಮೂಲ್ಯ ಎರಡು ಸಾವಿರ ಹದಿನೇಳರಲ್ಲಿ ರಾಜ್ಯಕ್ಕೆ ಹಿನ್ನೆಲೆ ಕುಟುಂಬವಾದಂಥ ಜಗದೀಶ್ ಜೊತೆ ಮದುವೆಯಾದರು ನಾವೀಗ ಕೇವಲ ಇಬ್ಬರಲ್ಲ ಎಂದು ಕ್ಯಾಪ್ಷನ್ ಮೂಲಕ ಅಮೂಲ್ಯ ಕೆಲ ಸಮಯದ ಹಿಂದೆ ತಾಯಿಯಾಗುತ್ತಿರುವ ಸಂತಸವನ್ನ ಹಂಚಿಕೊಂಡಿದ್ದರು ಎರಡು ಸಾವಿರ ಹದಿನೇಳರ ಬಳಿಕ ಯಾವುದೇ ಹೊಸ ಸಿನಿಮಾಕ್ಕೆ ಅಮೂಲ್ಯ ಒಪ್ಪಿಕೊಂಡಿರಲಿಲ್ಲ ಅವರು ಪೂರ್ಣ ಪ್ರಮಾಣದಲ್ಲಿ ಹೀರೋಯಿನ್ ಆಗಿ ನಟಿಸಿರುವ ಕೊನೆ ಸಿನಿಮಾ ಮಾಸ್ತಿ ಕುಡಿ ಎರಡು ಸಾವಿರ ಹದಿನೇಳರಲ್ಲಿ ತೆರೆ ಕಂಡಿರುವ ಮುಗುಳು ನಗಿ ಚಿತ್ರದಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು ಪ್ರಸ್ತುತ ಅಮೂಲ್ಯ ಹಾಗೂ ಜಗದೀಶ್ ಪೋಷಕರಾಗಿದ್ದು ಅಭಿಮಾನಿಗಳು ಶುಭಾಶಯಗಳನ್ನು ಹೇಳ್ತಿದ್ದಾರೆ